Ai perime, atta? Atta ai perta namai? Iga utpatti prakarana anta. ಉತ್ಪತ್ತಿ ಪ್ರಕರಣ ಅಂದರೆ ಸೃಷ್ಟಿ ಹೇಗೆ ಆಯಿತು ಅಂತ. ಸೃಷ್ಟಿ ಹೇಗೆ ಅಂತ ನಿಮ್ಗೆ ಇಷ್ಟರಲ್ಲಿ ಗೊತ್ತಿದೆ? ಸೃಷ್ಟಿ ಹೇಗೆ ಅಂತ ಗೊತ್ತಿದ್ಯಾ? ಸೃಷ್ಟಿ ಹೇಗೆ ಅಂತ ಗೊತ್ತಿರ್ಬೇಕು ಯಾಕೆ? ಯಾರೋ ಒಂದು ರಸ್ತೆ ಮಧ್ಯದಲ್ಲಿ ನಿಂತಿದ್ದಾರೆ, ಆಯ್ತಾ? ಮಧ್ಯದಲ್ಲಿ ನಿಂತಾಗ ಅವನು ದಾರಿ ಗೊತ್ತಿಲ್ಲ, ಅವನಿಗೆ ದಾರಿ ಬರ್ತೋಗ್ಬಿಟ್ಟಿದೆ, ಅವ್ನು ಮನೆಗೆ ಹೋಗೋ ದಾರಿ. ಆ ಮನೆಗೆ ಹೋಗೋ ದಾರಿ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಅದು ಕೇಳಿದ ದಾರಿಯಲ್ಲಿ ಅಂತ. ದಾರಿ ಅಂತ ಕೇಳಿದಾಗ ಹೇಳ್ದ ಹೇಳಬೇಕು ಅವರಿಗೆ, ಓಕೆ, ಓ ನಿನ್ನ ಮನೆ ಆಗಲಿ ಅಲ್ಲಿದೆಯಲ್ಲಪ್ಪ, ಅಲ್ಲಿದ್ದು ಇಲ್ಲಿ ಬರ್ಬೇಕಾದ್ರೆ ಈ ಬಸ್ ಈ ರಸ್ತೆಯಲ್ಲಿ ಬರಬೇಕು, ಇಲ್ಲಿ ಬಂದಿದ್ದೀನಿ ನೀನು, ಈಗ ಈ ರಸ್ತೆ ವಾಪಸ್ ತಗೊಂಡು ಅಲ್ಲಿ ಹೋದಿರ್ಬೇಕು ಅಂತ. ಅದನ್ನು ನೀವು ಬಂದ ದಾರಿ ಗೊತ್ತಾಗ್ಬಿಟ್ರೆ ಹೋಗೋ ದಾರಿ ಗೊತ್ತಾಗುತ್ತೆ ಅಂತ. ಅದಕ್ಕೋಸ್ಕರ ಸೃಷ್ಟಿ ಪ್ರಕರಣ ವಾ. ಸೊ ಈಗ ಸೃಷ್ಟಿಯ ಬಗ್ಗೆ ನಮಗೇನು ಗೊತ್ತಿದೆ? ವಿಜ್ಞಾನಿ ಹೇಳಿದರು ದೊಡ್ಡ ಬಿಗ್ ಬ್ಯಾಂಗ್ ಅಂತ ಡಮ್ ಅಂತ ಆಯಿತು, ಅದರಿಂದ ಸೃಷ್ಟಿ ಆಯಿತು ಅಂತ ಹೇಳಿದರು. ಮತ್ತು ನಾವು ಕೇಳಿದೆ ನಾರಾಯಣ ಇದ್ದರು, ನಾರಾಯಣ ಹೊಟ್ಟೆಯಿಂದ ಕಮಲ ಹೂ ಬಂತು, ಅಲ್ಲಿಂದ ಬ್ರಹ್ಮಾಜಿ ಬಂದ್ಬಿಟ್ರು, ಆ ಬ್ರಹ್ಮಾಜಿಗೆ ಪಾಪ ಸೃಷ್ಟಿ ಮಾಡಬೇಕಂತ ಅನಿಸ್ತು, ಅವ್ರು ಶುರು ಮಾಡಿದರು. ಮೊದಲು ಸನಕ ಸನಂದನ ಋಷಿಗಳನ್ನು ಸೃಷ್ಟಿ ಮಾಡಿದರು, ಆಮೇಲೆ ಅವರು ಸೃಷ್ಟಿ ಅವರು ಸೃಷ್ಟಿ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಋಷಿಗಳನ್ನು ಸೃಷ್ಟಿ ಮಾಡಿದರು, ಋಷಿಗಳು ಪುನಃ ಮನುಷ್ಯನ ಸೃಷ್ಟಿ ಮಾಡಿದರು. ಹಾಗೆ ಆ ಸೃಷ್ಟಿಯ ಬಗ್ಗೆ ಕೇಳಿದ್ವಿ ಅಲ್ವಾ? ಸೊ ಇದರಲ್ಲಿ ಯಾವುದನ್ನು ನಂಬೋದು ಮತ್ತು ಯಾತಕ್ಕೆ ನಂಬೋದು? ನಿಮ್ಗೆ ವಾಪಸ್ ದಾರಿ ಗೊತ್ತಾಗಿರ್ತಾರೆ, ವಾಪಸ್ ದಾರಿ ಗೊತ್ತಾಗ ಸರಿಯಾದ ದಾರಿಗೆ ಬಂದದ್ದು ಗೊತ್ತಾಗಲ್ಲ. ಯಾವ ದಾರಿಗೆ ಬಂದ್ರೆ ಯಾವ ದಾರಿ ಹೋಗ್ಬೇಕಂತ ಗೊತ್ತಾಗಬೇಕಾರೆ ಬಂದ ದಾರಿ ಕರೆಕ್ಟ್ ಆಗಬೇಕು. ಆ ಬಂದ ದಾರಿ ಹೇಳಲಿಕ್ಕೆ ಹಲವಾರು ರೀತಿಗಳು. ಯಾವುದೋ ಒಂದು ಇನ್ನೊಂದು ಧರ್ಮದಲ್ಲಿ ಹೇಳ್ತಾರೆ ಭಗವಂತ ಆರು ದಿವಸದಲ್ಲಿ ಸೃಷ್ಟಿಯೆಲ್ಲ ಮಾಡಿಬಿಟ್ಟು ಎರಡನೇ ದಿವಸ ರೆಸ್ಟ್ ತಗೊಂಡ ಅಂತ. ಸೊ ನೀವು ಯಾವ ದಾರಿ ವಾಪಸ್ ಹೋಗ್ತೀರಪ್ಪ ಈಗ? ಅದಕ್ಕೆ ಸೃಷ್ಟಿಯ ಬಗ್ಗೆ ಆಧ್ಯಾತ್ಮದಲ್ಲಿ ಮೂರು ಬಗೆ ಹೇಳ್ತಾರೆ, ಆಯ್ತಾ? ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿ, ಮತ್ತು ಅಜಾತವಾದ ಅಂತ. ಏನು? ಸೃಷ್ಟಿ ದೃಷ್ಟಿ, ದೃಷ್ಟಿ ಸೃಷ್ಟಿ, ಮತ್ತು ಅಜಾತವಾದ ಅಂತ. ಸೃಷ್ಟಿ ದೃಷ್ಟಿ ಅಂದರೆ ಏನಪ್ಪ? ನಾನು ಹುಟ್ಟಿ ಆಗಿಬಿಟ್ಟಿದೆ, ಇದು ಎಲ್ಲಿಂದ ಬಂತು, ಯಾರು ಮಾಡಿದ್ರು ಇದನ್ನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಬೇಕಲ್ಲ. ಸೊ ವಿಜ್ಞಾನದಲ್ಲಿ ಕೇಳಿದ್ರೆ ಬಿಗ್ ಬ್ಯಾಂಗ್ ಅಂತ ಆಯಿತು, ಅಲ್ಲಿಂದ ನೀನು ಬಂದಿ ಅಂತ ಹೇಳಿದರು. ನಮಗೇನು ಉಪಯೋಗ ಆಗಲಿಲ್ಲ, ನಮ್ಗೆ ವಾಪಸ್ ಹೋಗೋದು ಗೊತ್ತಾಗಲ್ಲ. ಅದಕ್ಕೆ ಇವರು ಏನು ಹೇಳಿದ್ರು, ಪುರಾಣಗಳು ಹೇಳಿದರು ನಾರಾಯಣದಿಂದ ಬ್ರಹ್ಮಾಜಿ ಬಂದರು, ಬ್ರಹ್ಮಾಜಿ ಋಷಿಗಳು ಬಂದರು, ಋಷಿಗಳಿಂದ ಋಷಿಗಳ ಮನುಷ್ಯರು ಬಂದರು, ಹಾಗೆ ಸೃಷ್ಟಿ ಆಯಿತು ಅಂತ ಹೇಳಿದರು. ಓ ಈಗೇನು ಸ್ವಲ್ಪ ದಾರಿ ಕಾಣ್ತದೆ, ಯಾಕಂದರೆ ನಾವು ಋಷಿಗಳು ಹೇಳಿದ್ದನ್ನು ಕೇಳಿದರೆ ನಮ್ಮ ವಾಪಸ್ ಹೋಗಲಿ ದಾರಿ ಸಿಗ್ಬೋದು ಅಂತ. ಒಂದು ದಾರಿ ಕಂಡಾಗ ಆಯಿತು, ಇದು ಸೃಷ್ಟಿ ಸೃಷ್ಟಿ ದೃಷ್ಟಿ ಅಂದರೆ ಸೃಷ್ಟಿ ಆಗಿದ್ದನ್ನು ನಿಮ್ಗೆ ವಿವರಣೆ ಮಾಡೋದು, ಆಯಿತಾ? ಎರಡನೇದು ದೃಷ್ಟಿ ಸೃಷ್ಟಿ. ಎರಡನೇದೇನು ಗೊತ್ತಾ? ಸೃಷ್ಟಿ ಯಾಕಾಯ್ತಂದರೆ ನಿನ್ನ ಮನಸ್ಸಿನಲ್ಲಿ ನಾನು ಅಂತ ಆಲೋಚನೆ ಬಂತು, ನಿನ್ನ ಮನಸ್ಸಲ್ಲಿ ಭಗವಂತ ಚಿಂತನೆ ನಾನು ಅಂತ ಬಂತು, ನಾನು ಅಂತ ಬಂದ್ಬಿಟ್ಟು ದೇಹ ಬಂತು, ದೇಹ ಬಂದ್ಬಿಟ್ಟು ನಿಮ್ಗೆ ಸೃಷ್ಟಿ ಕಾಣ್ತು. ನಿಮ್ಮ ದೇಹ ಇಲ್ಲದಿದ್ರೆ ಸೃಷ್ಟಿ ಎಲ್ಲಿದೆ? ಪ್ರಶ್ನೆ ಕೇಳೋರು ಯಾರಿದ್ದಾರೆ? ಹಾಂ, ಸೃಷ್ಟಿ ಮಾಡಿದ್ಯಾರೋ
ನಿಮ್ಮ ಅಪ್ಪ ಮಗ. ನಾನು ಒಂದು ಉತ್ಪತ್ತಿಯಾದಾಗ ನಿಮ್ಮಲ್ಲಿ ದೇಹ ಬಂತು, ದೇಹ ಬಂದಾಗ ದೇಹ ಮತ್ತು ಪ್ರಪಂಚ ಹುಟ್ಟಿ ಬಂತು. ದೃಷ್ಟಿ ಸೃಷ್ಟಿ ಗೊತ್ತಾಗ್ತಿದೆಯಾ? ರಮಣ ಮಹರ್ಷಿ ಹೇಳಿದೆ, ನೀವು ಏನೇನೋ ಕಥೆಗಳನ್ನು ಕೇಳ್ತಾ ಹೋಗ್ಬಿಡಿ, ನಾನು ಯಾರು ಒಂದು ವಿಷಯ ಮಾಡಿ, ಯಾಕಂದ್ರೆ ನಿಮ್ಮ ಸೃಷ್ಟಿಗೆ ಮೂಲ ಉತ್ಪತ್ತಿ ಕಾರಣ ನಾನು ಅನ್ನೋ ಭಾವನೆ ಅಷ್ಟೇ, ಅದನ್ನ ಹಿಡ್ಕೊಂಡು ಹೋಗ್ಬಿಡಿ, ಆ ಸೃಷ್ಟಿ ಮಾಯ ಆಗಿರ್ತದೆ. ಸುಲಭನಾ? ನೀವು ಯಾರು ಏನೇನೋ ಕತೆ ಕೇಳಕ್ಕೆ ಹೋಗ್ಬಿಡಿ, ಅದಾಯ್ತು ಹೀಗಾಯ್ತು ಹೀಗಾಯ್ತು ಹೀಗದು ಎಲ್ಲ ಕತೆಗಳು, ಆ ಕತೆಗಳನ್ನ ಕೇಳಬೇಡಿ. ಬರೀ ನಾನು ಯಾರು ಯೋಚನೆ ಮಾಡಿ, ದೃಷ್ಟಿ ಸೃಷ್ಟಿ ವಾಪಸ್ ಹೋಗ್ಬಿಡ್ತೀರ. ಯಾಕಂದ್ರೆ ನಿಮ್ಮ ಶರೀರ ಸೃಷ್ಟಿ ಆಯಿತು, ಪ್ರಪಂಚ ಸೃಷ್ಟಿ ಆಯಿತು, ಶರೀರ ಮತ್ತು ಪ್ರಪಂಚ ಸೃಷ್ಟಿ ಆಯಿತು ಒಟ್ಟಿಗೆ. ಯಾವಾಗದು? ದೇಹ ಬಂದಾಗ. ಯಾವ ಬಂತದ್ದು ನಿಮ್ಮ ದೇಹ? ಯಾವ ಬಂತು? ನಿಮ್ಮ ಗಾಢ ನಿದ್ದೆಯಲ್ಲಿ ನಿಮ್ಮ ದೇಹ ಎಲ್ಲಿತ್ತು? ಗಾಢ ನಿದ್ದೆಯಿಂದ ಎಚ್ಚರ ಆಗ್ತಾ ಇದ್ದಾಗೆ ಸೃಷ್ಟಿ ಆಯಿತು, ಗಾಢ ನಿದ್ದೆಯಲ್ಲಿ ಮುಳುಗಿದಾಗೆ ಹೋಯ್ತದ ಸೃಷ್ಟಿ. ಯಾಕಪ್ಪ ಈ ಸೃಷ್ಟಿ ಮಾಡಿದ್ರಿ ನೀವು? ಮಾಡಿದವ್ರು ಯಾರು? ನಾನು ಅನ್ನೋ ಭಾವನೆ, ಅದೇ ಬ್ರಹ್ಮ. ಇಲ್ಲಿ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ನಾನು ಅನ್ನೋ ಭಾವನೆ ಬಂತು, ಗಾಢ ನಿದ್ದೆಯಲ್ಲಿ ಇರಲಿಲ್ಲ, ನಾನು ಭಾವನೆ ಬಂತು, ಕೂಡ ದೇಹ ಬಂತು, ಸೃಷ್ಟಿ ಬಂತು. ಗಾಢ ನಿದ್ದೆಗೆ ಹೋಗ್ಬಿಟ್ರಿ, ಸೃಷ್ಟಿ ಹೋಯ್ತು, ದೇಹ ಹೋಯ್ತು, ನಾನು ಒಂದು ಉಳ್ಕೊಳ್ತು. ನಿಜವಾದ ನಾನು, ನಿಜವಾದ ನಾನು ಉಳ್ಕೊಳ್ತು. ಈ ನಾನು ಅನ್ನೋ ಯೋಚನೆ ಇದೆ, ಅದು ಸುಳ್ಳು. ನಾನು ಅದು ಅಹಂಕಾರ ಆಗ್ಬಿಡ್ತಲ್ಲ. ಇದು ಇದಕ್ಕೇನು ಹೇಳ್ತಾರೆ? ದೃಷ್ಟಿ ಸೃಷ್ಟಿ, ದೃಷ್ಟಿ ಸೃಷ್ಟಿ. ಕಡೆಗೆ ಮೂರನೇದು ಅಜಾತವಾದ. ಸೃಷ್ಟಿನೇ ಆಗಿಲ್ರಿಪ್ಪ, ಯಾವ್ದು ಬಗ್ಗೆ ಪ್ರಶ್ನೆ ಕೇಳ್ತೀರಿ ನೀವು? ಯಾವ ಸೃಷ್ಟಿ? ಸೃಷ್ಟಿನೇ ಇಲ್ಲಲ್ಲ. ಪ್ರಪಂಚ ಎಲ್ಲಿದೆ? ಪ್ರಪಂಚ ಏನು ಇಲ್ವೇ ಇಲ್ಲ. ಇದು ಮೂರನೇದು ಅಜಾತವಾದ. ದೃಷ್ಟಿ ಸೃಷ್ಟಿ, ಸೃಷ್ಟಿ ದೃಷ್ಟಿ, ಅಜಾತವಾದ, ಮೂರು ರೀತಿಯ ವಾದ. ಇದ್ರಲ್ಲಿ ಯಾವುದು ಸತ್ಯ, ಯಾವುದು ನಿಜ? ಯಾಕೆ ನಿಮ್ಗೆ ಗೊತ್ತಾಗಬೇಕಲ್ಲ ಕರೆಕ್ಟಾಗಿ ಯಾವ್ದು ಹೋಗ್ಬೇಕಂತ ಗೊತ್ತಾಗಬೇಕು ತಾನೆ. ಸೊ ಯಾವುದು ನಿಜ ಇದರಲ್ಲಿ? ನೋಡಿ, ನಿಮಗೆ ವಾಪಸ್ ಹೋಗ್ಬೇಕಾದ್ರೆ ದೃಷ್ಟಿ ಸೃಷ್ಟಿ. ನೀವು ಬ್ರಹ್ಮಾಜಿ ಇದ್ರು, ಅವ್ರ ಮಕ್ಕಳು ಋಷಿಗಳಿದ್ರು, ಅದೆಲ್ಲ ನಿಮ್ಗೆ ಏನೇನು ಮಾಡೋಕ್ಕಾಗಲ್ಲ ಪಾಪ. ನಿಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ? ನಾನು ಯಾರೊಂದು ಯೋಚನೆ ಮಾಡೋ ಸಾಧ್ಯ? ಆ ನಾನೇ ನಿಮ್ಗೆ ಸೃಷ್ಟಿಗೆ ಕಾರಣ. ಗೊತ್ತಾಯ್ತ? ದೃಷ್ಟಿ ಸೃಷ್ಟಿ, ನಿಮಗೆ ದೃಷ್ಟಿ ಸೃಷ್ಟಿ ನಾನು ಒಂದು ವಿಚಾರ ಮಾಡಿ ಶುರು ಮಾಡಿದ್ಕೊಳ್ಳೆ ಅಜಾತವಾದ ಗೊತ್ತಾಗುತ್ತೆ. ಏನು ಆಗೇ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗ್ಬಿಟ್ಟು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲ್, ಪ್ರೈಮರಿ ಸ್ಕೂಲಲ್ಲಿ ನಿಮ್ಮ ಕತೆ ಹೇಳಬೇಕು. ಆ ಸೃಷ್ಟಿ ಮಾಡಿದ್ರು, ಇವ್ರು ಬಂದರು, ಆ ಋಷಿಗಳು ಬಂದರು, ಇವ್ರು ಬಂದರು ಎಲ್ಲ ಕತೆ. ಮಿಡ್ಲ್ ಸ್ಕೂಲಿಗೆ ಬಂದಮೇಲೆ ನಾನು ಯಾರು ಗೊತ್ತಾದ್ಮೇಲೆ ಹೈಸ್ಕೂಲ್, ಸೃಷ್ಟಿನೇ ಇಲ್ಲ. ಸೊ ಇಲ್ಲಿ ಯಾವ ಪಾಠ ಈಗ ನಿಮಗೆ? ಇಲ್ಲಿ ನೀವು ಪುರಾಣಗಳಲ್ಲಿ ಓದಿದ್ರೆ ಪುರಾಣಗಳಲ್ಲಿ ಸೃಷ್ಟಿ ಪ್ರಕರಣ ಅಂತ ಇರ್ತದೆ. ಅಲ್ಲಿ ಶುರುವಾಗ್ತದೆ ನಾರಾಯಣಿಂದ ಹಿಡಿದು ಋಷಿಗಳಿಂದ ಹಿಡಿದು ಆ ಋಷಿಗಳ ಹೆಸರು, ಅದನ್ನ ಇಟ್ಕೊಂಡು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಒದ್ದಾಡ್ತೀರಿ. ನೀವು ವಾಪಸ್ ಹೋಗುದಿರ್ಲಿ, ಅವ್ರ ಋಷಿಗಳು ಯಾರು, ಅವ್ರ ಹೆಂಡತಿ ಯಾರು, ಅವ್ರ ಮಕ್ಕಳು ಯಾರು, ಅವ್ರ ಮಕ್ಕಳು ಎಷ್ಟು, ಅವ್ರ ಪಾಪ ಏನು ಗಲಾಟೆ ಮಾಡ್ಕೊಂಡ್ರು, ಎಲ್ಲ ಓದಿ 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 ಸುಸ್ತಾಗ್ಬಿಡ್ತೀರ. ಅರ್ಥ ಆಗ್ತಿದ್ಯಾ? ಅದು ಬೇಕು, ಒಂದು ಮನುಷ್ಯನ ಒಂದು ಎವಲ್ಯೂಷನ್ ಲೆವೆಲ್ ಒಂದು ಬೇಕಾಗುತ್ತೆ. ಆಮೇಲೆ ಇದೆಲ್ಲ ಆಯಿತು, ಈಗ ಮುಂದೆ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ಯಾರು ಒಂದು ಪ್ರಶ್ನೆ ಬರ್ತದೆ. ಆ ನಾನು ಯಾರು ಅಂತ ಪ್ರಶ್ನೆ ಬಂದಾಗ ನೀವು ದೃಷ್ಟಿ ಸೃಷ್ಟಿಗೆ ಬರ್ತೀರ. ನಾನು ಯಾರು ಅಂತ ಗೊತ್ತಾಗದಿದ್ದಾಗೆ ಅಜಾತವಾದ ಅನ್ನೋದು ಗೊತ್ತಾಗುತ್ತೆ. ಏನು ಏನೂ ಆಗೇ ಇಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಈಗ ಪುನಃ ಪ್ರೈಮರಿ ಸ್ಕೂಲಿಗೆ ಹೋಗ್ಬಿಡಿ. ಈ ಸೃಷ್ಟಿ ಪ್ರಕರಣದಲ್ಲಿ ಯಾವುದಿದೆ?
ಇಲ್ಲಿ ಯಾವ್ದಾರು ಯಾವ ಋಷಿಗಳು ಬಂದರು, ಯಾವ ಸೃಷ್ಟಿ ಮಾಡಿದ್ರು, ಯಾವುದೂ ಇಲ್ಲ ಇಲ್ಲಿ. ಅದೆಲ್ಲ ಗೊತ್ತಾಗಬೇಕು, ನೀವು ಯಾವ್ದು ಬೇರೆ ಗ್ರಂಥಗಳು ಓದಬೇಕು. ಅರ್ಥ ಆಗ್ತೀಯ? ಅದು ಚೆನ್ನಾಗಿರ್ತದೆ, ಆ ವರ್ಣನೆಗಳು ಕಥೆಗಳು ಎಲ್ಲ ಚೆನ್ನಾಗಿರ್ತವೆ. ಬಟ್ ನೀವು ವಾಪಸ್ ಹೋಗ್ಬೇಕಾದ್ರೆ ಇದೇ ದಾರಿ, ಸರಿನಾ? ಸೃಷ್ಟಿ ಪ್ರಕರಣ ಅಂತ ಹೇಳೋದಕ್ಕೆ ಅರ್ಥ ಆಗಿದೆಯಾ?